ಉಡುಪಿಯ ಸಂತೆಕಟ್ಟೆ ಉಡುಪಿಯ ರಾಷ್ಟ್ರೀಯ ಹೆದ್ದಾರಿಯ ಅಂಬಾಗಿಲುವಿನಲ್ಲಿ ಸಿಗ್ನಲ್ ಲೈಟ್ ಅಳವಡಿಸಲಿಕ್ಕೆ ಮಾಡಿರುವಂತ ಪೂರ್ಣ ಕಾಮಗಾರಿಯಿಂದಾಗಿ ಈಗ ಸಾರ್ವಜನಿಕರು ಮತ್ತು ವಾಹನ ಸವಾರರು ತೀವ್ರ ರೀತಿಯಾದಂತ ಅಪಾಯವನ್ನ ಎದುರಿಸ್ತಾ ಇದ್ದಾರೆ। ಉಡುಪಿ ಸ್ಮಾರ್ಟ್ ಸಿಟಿ ಕಾಮಗಾರಿಯ ವತಿಯಿಂದ ಅಂಬಾಗಿಲು ಜಂಕ್ಷನ್ ನಲ್ಲಿ ಸಂಚಾರ ನಿಯಂತ್ರಣಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪರ್ಕಿಸುವಂತ ರಸ್ತೆಗೆ ಸಿಗ್ನಲ್ ಲೈಟ್ ಅಳವಡಿಸಲಿಕ್ಕೆ ಯೋಜನೆ ರೂಪಿಸಲಾಗಿತ್ತು। ಇದಕ್ಕಾಗಿ ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪರ್ಕಿಸುವಂತ ಕಲ್ಸಂಕ ಅಂಬಾಗಿಲು ರಸ್ತೆಯಲ್ಲಿ ಸಿಗ್ನಲ್ ಅಳವಡಿಸುವ ಸಲುವಾಗಿ ಸ್ಮಾರ್ಟ್ ಸಿಟಿ ಯೋಜನೆಯ ಅಡಿಯಲ್ಲಿ ಸಿಗ್ನಲ್ ಲೈಟ್ ಗಳನ್ನು ಅಳವಡಿಸುವ ಸಲುವಾಗಿ ಬೃಹತ್ ಆದಂತ ಒಂದು ಹೊಂಡವನ್ನ ಕೂಡ ಮಾಡಲಾಗಿದೆ। ಆದರೆ ಕಾಮಗಾರಿ ಆರಂಭಿಸುವ ಮುನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅನುಮತಿಯನ್ನ ಪಡೆಯದೆ ಸಿಗ್ನಲ್ ಕಂಬಕ್ಕಾಗಿ ಹೊಂಡವನ್ನ ತೋಡಲಾಗಿದೆ। ನಿಯಮದ ಪ್ರಕಾರ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಿಗ್ನಲ್ ಲೈಟ್ ಅಳವಡಿಕೆಗೆ ಅವಕಾಶ ಇಲ್ಲ। ಮಾತ್ರವಲ್ಲದೆ ಅಂಬಾಗಿಲು ಕಲ್ಸಂಕ ರಸ್ತೆಯು ರಾಷ್ಟ್ರೀಯ ಹೆದ್ದಾರಿಯನ್ನು ಸಂಪರ್ಕಿಸುವ ರಸ್ತೆಯಾಗಿದ್ದು ಈ ರಸ್ತೆಯ ಸುಮಾರು 19 ಮೀಟರ್ನ ಭಾಗವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದಿಂದಲೇ ನಿರ್ವಹಿಸಲ್ಪಡುತ್ತಿದೆ। ಪೂರ್ವಾನುಮತಿ ಪಡೆಯದೆ ಕಾಮಗಾರಿ ಆರಂಭಿಸಿದ ಕಾರಣಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವು ಸಿಗ್ನಲ್ ಲೈಟ್ ಅಳವಡಿಕೆಗೆ ಅವಕಾಶವನ್ನು ನೀಡಿಲ್ಲ। ಆದರೆ ಇದಕ್ಕಾಗಿ ತೋಡಿದ ಹೊಂಡ ಮಾತ್ರ ಇದೀಗ ವಾಹನ ಸವಾರರಿಗೆ ಒಂದು ರೀತಿ ಪ್ರಾಣ ಭೀತಿಯನ್ನು ಒಡ್ತಾ ಇದೆ। ಈಗಾಗಲೇ ಅದು ವಿಚಾರ ನಿನ್ನೆ ಅಂಬಾಗಿಲಿಂದ ಹೈವೇಯಿಂದ ಒಳಗೆ ಬರುವಂತ ರಸ್ತೆ ಈಗ ಪೊಲೀಸ್ ಇಲಾಖೆಯಿಂದ ಒಂದು ಮಾಹಿತಿ ತಕೊಂಡು ಸಿಗ್ನಲ್ ಲೈಟ್ ಮಾಡುವಂತದ್ದು ವ್ಯವಸ್ಥೆ ಪ್ರಸ್ತಾವ ಬಂದಿದೆ। ಹಾಗಾಗಿ ಇಲ್ಲಿ ಹೈವೇ ಅಥಾರಿಟಿ ಮತ್ತು ನಗರಸಭೆ ಸ್ವಲ್ಪ ಹೊಂದಾಣಿಕೆ ಕೊರತೆ ಇರಬಹುದು। ಹಾಗಾಗಿ ಅದು ಕೂಡ ಪ್ರಸ್ತಾವ ಆಗಿದೆ। ನ್ಯಾಷನಲ್ ಹೈವೇ ಅಧಿಕಾರಿಗೆ ಅವರ ಜೊತೆ ಮಾತಾಡಿ ಅದನ್ನು ಕೂಡ ಏನು ಅಂಬಾಗಿಲಲ್ಲಿ ಸಿಗ್ನಲ್ ಲೈಟ್ ಹಾಕುವಂಥದ್ದು ಕೂಡ ಸರಿಪಡಿಸ್ತೇವೆ ಅಂತ ಅಧಿಕಾರಿ ನಿನ್ನೆ ಸಾಮಾನ್ಯ ಸಭೆಯಲ್ಲಿ ಭರವಸೆ ಕೊಟ್ಟಿದ್ದಾರೆ। ಆ ಭರವಸೆ ಪ್ರಕಾರ ಅವರು ಈ ಕಾರ್ಯಪ್ರವೃತ್ತಿಯಲ್ಲಿ ನಿರಂತರವಾಗಿ ಕೆಲಸ ಮಾಡಬೇಕು ಅಂತೇಳಿ ನಾನು ಹಿಂದೆ ಸಭೆ ನಡೆದಾಗ ನಮ್ಮ ಗೌರವನೀತ ಉಡುಪಿಯ ಶಾಸಕರು ಸ್ಮಾರ್ಟ್ ಸಿಟಿಯಲ್ಲಿ ಎಲ್ಲ ಫಲಕಗಳು ಬರ್ತವೆ ಮತ್ತು ಸಿಗ್ನಲ್ ಬೋರ್ಡ್ ಅದರಲ್ಲಿ ಬರ್ತವೆ ಫುಟ್ಪಾತ್ ಬರ್ತವೆ ಅಂತೇಳಿ ಬಹಳಷ್ಟು ಚೆನ್ನಾಗಿ ಇದೇ ನಗರಸಭೆಯಲ್ಲಿ ವಿಸ್ತಾರವಾಗಿ ನಮಗೆಲ್ಲ ತಿಳಿಸಿದ್ದಾರೆ। ಹಾಗಾಗಿ ಅದರ ಮಧ್ಯೆ ಈ ಸಿಗ್ನಲ್ ಬೋರ್ಡ್ ಹೇಗೆ ಬಂತು ಯಾವುದು ಅಂತ ಗೊತ್ತಿಲ್ಲ। ಆದರೂ ಆ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಇವತ್ತು ಸಿಗ್ನಲ್ ಬೋರ್ಡನ್ನು ಮಾಡಿದ್ದಾರೆ। ಹಾಗಾಗಿ ಒಂದು ಕಡೆ ಇಲ್ಲಿ ತಾರತಮ್ಯ ಇಲ್ವಾ ಎಂಬ ರೀತಿಯಲ್ಲಿ ಇದು ಕಾಣಿಸ್ತದೆ ಜನರಿಗೆ ನೋಡುವಾಗ, ಯಾಕೆ ಅಂತ ಹೇಳಿದರೆ ಇದು ನಗರಸಭೆ ಒಳಗೆ ಬರುವಂಥ ಸಿಗ್ನಲ್, ಇವತ್ತು ಹೈವೇ ಅಥಾರಿಟಿಯವರು ಅದೇನು ಹೊಂಡ ತೋಡುವಾಗ ನಿಲ್ಲಿಸಿದ್ದಾರೆ। ಇದು ಪರ್ಮಿಷನ್ ಮಾಡಲಿಲ್ವ ಏನಂತ ಗೊಂದಲ ಇದೆ ಸ್ವಲ್ಪ ಮಟ್ಟಿಗೆ। ಆದರೆ ಕೇಂದ್ರ ಸರ್ಕಾರ BJP, ರಾಜ್ಯ ಸರ್ಕಾರ BJP, ಉಡುಪಿ ನಗರಸಭೆ BJP, ಹಾಗಾಗಿ ಇದನ್ನೊಂದು ಒಳ್ಳೆಯ ಸಮತೋಲನ ಒಂದು ಮಾಡಿಕೊಂಡು ಇದು ಜನರಿಗೆ ಒಂದು ಹೊರೆಯಾಗಬಹುದು, ಜನರಿಗೆ ಒಂದು ಪೂರಕವಾಗುವ ಕೆಲಸ ಮಾಡಿ ಜನರಿಗೆ ಒಂದು ಒಳ್ಳೆಯ ರೀತಿ ಹಾದು ಹೋಗುವ ಸಿಗ್ನಲ್ ಆದರೆ ಒಳ್ಳೆಯದು ಅಂತೇಳಿ ನನ್ನ ಅಭಿಪ್ರಾಯ।